ನಾಡಪ್ರಭು ಕೆಂಪೇಗೌಡರು ಬೆಂಗಳೂರು ನಗರವನ್ನು ಸ್ಥಾಪಿಸಿದ ನಂತರದಲ್ಲಿ ನಾಲ್ಕು ನಿರೀಕ್ಷಣಾ ಗೋಪುರಗಳನ್ನು ನಿರ್ಮಿಸಿದ್ರಂತೆ. ಇದೀಗ ಬಾದಾಮಿಯಲ್ಲಿ ನಾವು ಈಗಾಗಲೇ ಒಂದು ಸುತ್ತಿಕೊಂಡ್ಬಂದಿದ್ದೀವಿ. ಬಾದಾಮಿಯಲ್ಲಿ ಸಾಕಷ್ಟು ಜನ ಮಾತಾಡಿದ್ರು, ತಮ್ಮ ಅಭಿಪ್ರಾಯ ತಿಳಿಸಿದ್ರು. 2023ಕ್ಕೆ ನಮ್ಮ ಮುಂದಿನ ಶಾಸಕರು ಯಾರಾಗಬೇಕು ಅನ್ನುವಂತಹ ಮಾತುಗಳನ್ನು ಹೇಳುವಂತಹ ಒಂದು ಭರದಲ್ಲಿ ಸಾಕಷ್ಟು ಮಂದಿ ಒಂದು ವಿಷಯವನ್ನು ಪದೇ ಪದೇ ಪ್ರಸ್ತಾಪಿಸಿದ್ರು, ಅದು ಈ ಮುಖ್ಯ ದ್ವಾರಗಳು, ಸ್ವಾಗತ ದ್ವಾರಗಳು. ನೋಡಿ, ಬಾದಾಮಿ ನಗರಕ್ಕೆ ಯಾವ ಯಾವ ಭಾಗಗಳಿಂದ ರಸ್ತೆ ಸಂಪರ್ಕ ಆಗುತ್ತೆ ಆ ಎಲ್ಲ ಸಂಪರ್ಕಗಳ ಅಂದರೆ ಸಿಟಿಗೂ ಮುಂಚೆ, ಬಾದಾಮಿ ನಗರಕ್ಕೂ ಮುಂಚೆ ಈ ಥರದ ಬಹುಮುಖ್ಯ ಸ್ವಾಗತ ದ್ವಾರಗಳಿದೆ, ಮುಖ್ಯ ದ್ವಾರಗಳಿದೆ. ಈ ದ್ವಾರಗಳ ಮೇಲೆ ಸೂಕ್ಷ್ಮವಾಗಿ ನೋಡಿದ್ರೆ ಚಾಲುಕ್ಯ ಶಿಲ್ಪ ಶೈಲಿಯಲ್ಲಿರ್ತಕ್ಕಂತಹ ನೃತ್ಯ ನಟರಾಜನ ಒಂದು ವಿಗ್ರಹವನ್ನು ಕಾಣಬಹುದು, ಅಂದರೆ ಕೆತ್ತನೆಯನ್ನು ಕಾಣಬಹುದು. ಇಂತಹ ಒಂದು ಮುಖ್ಯ ದ್ವಾರ ಕೂಡ ಸಿದ್ದರಾಮಯ್ಯ ಅವರ ಗೆಲುವಿನ ಅಂಶಗಳಲ್ಲಿ ಒಂದು ಪಾತ್ರ ಆದರೂ ಕೂಡ ಅಚ್ಚರಿ ಇಲ್ಲ ಅಂತಲೇ ಹೇಳಬಹುದು. ನಿಜಕ್ಕೂ ಈ ಒಂದು ಮುಖ್ಯ ದ್ವಾರಗಳು ಕೂಡ ಅವರನ್ನು ಗೆಲ್ಲಿಸಬಹುದು ಅನ್ನೋ ಅಂದರೆ ತಪ್ಪಾಗೋದಿಲ್ವೇನೋ. ಬಾದಾಮಿಯ ಅಭಿವೃದ್ಧಿ ಮಾಡಿದವರು ಸಿದ್ದರಾಮಯ್ಯರು, ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಬೇಕು, ಇನ್ನೂ ಅಭಿವೃದ್ಧಿ ಆಗುತ್ತೆ. ಬಾದಾಮಿ ಹೌದು ಅನ್ನೋವಂಥದ್ದು ಪ್ಲೇಸ್ ಐತಿ, ಅವರು ಅಭಿವೃದ್ಧಿ ಮಾಡ್ತಾರೆ. ಒಳ್ಳೆ ಪ್ರತಿಯೊಂದು ಜನರಿಗೆ ಬೇಕಾಗ್ಯಾರ, ಹೆಚ್ಚಿನ ಎಲ್ಲ ಜಾತಿ ಭೇದ ಇಲ್ಲದ ಇದು ಮಾಡ್ತಾರೆ ಕೆಲಸಗಳ ನಂಬರ್ ಒನ್ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಬೇಕು. ಸಿದ್ದರಾಮಯ್ಯ ಚಲೋ ಕೆಲಸ ಮಾಡ್ರಿ, ಈ ಬಾದಾಮಿಗೆ ಯಾರು ಅಂತ ಕೆಲಸ ಮಾಡಿದಿಲ್ಲ, ಚಲೋ ಕೆಲಸ ಮಾಡ್ರ. ಅವ್ರ ನಿಂತ್ರೆ ಭಾಳ ಚಲೋ ನೋಡ್ರಿ. ಇನ್ನೊಂದ್ಸಲ ಅವ್ರು ಗೆಲ್ತಾರ ನಿಂತ್ರೆ ಗೆದ್ದೆ ಗೆಲ್ತಾರ ಅವ್ರು ಗೆಲ್ತಾರ ಅವ್ರ ನಿಂತ್ರೆ ಭಾಳ ಚಲೋ ಇಲ್ಲಿ. ಅವ್ರು ಮುಖ್ಯಮಂತ್ರಿ ಆಗ್ಬೋದಾ? ಆಗ್ತಾರೆ ಆಗ್ತಾರೆ. ಹಾ, ಖುಷಿ ರೀ ನಮ್ಗೆ, ಅವ್ರು ಆದ್ರೆ ಭಾಳ ಖುಷಿ. ಅವ್ರು ಆಗ್ಲಿ ಗೆಲ್ತಾರ, ಅವ್ರು ಚಲೋ ಕೆಲಸ ಮಾಡಾರಲ್ರಿ, ಭಾಳ ಚಲೋ ಕೆಲಸ ಮಾಡ್ಯಾರ. ಈ ಬಾದಾಮಿಗೆ ಯಾರು ಅಷ್ಟು ಸುಧಾರಿಸಿದ್ದಿಲ್ಲ ನಮ್ಮ ಊರು ಬಾದಾಮಿ, ಅವ್ರು ಭಾಳ ಸುಧಾರಿಸ್ಯಾರ. ಅವ್ರು ಒಂದು ಸ್ವಲ್ಪ ಸುದ್ದ ಕೆಲಸ ಮಾಡಿದ್ದಿಲ್ಲ ಇಲ್ಲಿ ಯಾರು, ಅವ್ರು ಮಾಡ್ಯಾರ ನಿಂದ್ರ ಅವ್ರು ನಿಂತ್ರ ಭಾಳ ಚಲೋ ಆಗುತ್ತೆ ನೋಡ್ರಿ. ಅವ್ರ ನಿಲ್ಬೇಕ್ರಿ ಇಲ್ಲಿ, ಶಿವರಾಮನಾರ ನಿಂದಿರ್ಬೇಕು. ಹಾ, ಅವ್ರು ನಿಂತ್ರ ಗ್ಯಾರಂಟಿ ರೀ, ಅವ್ರ ನಿಂದ್ರಲ್ಲಿ ಅವ್ರು ನಾವು ದುವಾ ಮಾಡ್ತೀವಿ, ಅವ್ರ ಬರ್ಲಿ ಅಂತ ದುವಾ ಮಾಡ್ತೀವಿ. ಹಾ, ಎಲ್ಲ ನಾಲ್ಕು ಮಂದಿ ಹೌದು ಅನ್ನಿಸ್ಕೊಂಡಾರ, ಎಲ್ಲಾರು ಹೌದು ಅಂದಾರ, ಚಲೋ ಮಾಡ್ಯಾರ ಕೆಲಸ ಅಂತ ನಾ ಅವ್ರಿಗೆ ಇದು ಮಾಡ್ತೀರಿ. ಅವ್ರ ಎಲ್ಲ ಕೆಲಸ ಚಲೋ ಮಾಡ್ಯಾರ, ಅವ್ರ ಸಹಾಯ ಮಾಡ್ರೆ ನಮಗೆ. ಯಾರ ಬಂದ್ರು ಸಿದ್ದರಾಮಯ್ಯ ಬರ್ತಾನ ಇಲ್ಲ ಅನ್ನಂಗಿಲ್ಲ, ಎಲ್ಲಿ ನಿಂತ್ರು ಬರ್ತಾನ, ಇದೇ ಜಾಗ ಅಲ್ಲ ಬೇರೆ ಜಾಗದಾಗ ನಿಂತ್ರು ಬರ್ತಾನ. ಯಾಕಂದ್ರೆ ಹಾ, ಯಾಕೆ ಬರ್ತಾನ ಅಂದ್ರೆ ಕೆಲಸ ಐತಿ ಬರ್ತಾನ, ಅವ್ರ ಕೆಲಸ ಮಾಡ್ತಾರ ಬರ್ತಿರ್ತಾರ ಇಷ್ಟೇ. ಹಾ, ಮಾಡೋರು ಇಲ್ಲೇ ಅಲ್ಲ, ಎಲ್ಲಾರು ನಾವು ಮಾಡೋದವ್ರಿಗೆ ಅವ್ರು ಬರ್ತಾರ ಇಷ್ಟೇ ನೋಡ್. ನಮಗ್ರಿ ಯಾ ಗೌರ್ಮೆಂಟ್ ಇದ್ರು ಗೌರ್ಮೆಂಟ್ ತಮ್ಮ ಕೆಲಸ ತಾವೇ ಮಾಡೋರು, ಯಾರು ಯಾರು ಇಲ್ಲ, ಆ ಪಕ್ಷನು ಅಟ್ಟೆ ಈ ಪಕ್ಷನು ಅಟ್ಟೆ, ಗೌರ್ಮೆಂಟ್ ಸರ್ಕಾರ ಯಾವ್ರು ಬರ್ತಾರ ಅವ್ರು ತಮ್ಮ ತಾವೇ ಮಾಡೋರು. ಹಾ, ಬಡವರು ಬಗ್ಗರಿಗೆ ಯಾರು ಸಹಾಯ ಮಾಡೋರಲ್ಲ, ತಮ್ಮ ಜೇಬೆ ತುಂಬಿಕೊಳ್ಳೋರು, ಅವ್ರು ಆರಿಸ್ಬಾರ್ದೇ ತಮ್ಮ ಜೇಬು ತುಂಬ್ಕೊಳ್ಕಾಗಿ. ಸಾರ್ವಜನಿಕ ಅಂತೂ ಅವ್ರು ಏನು ಮಾಡೋರಲ್ಲ. ಇವತ್ತು ಸಿದ್ದರಾಮಯ್ಯ ಬಂದರು ಅಟ್ಟೆ ಅದ, ಇವತ್ತು ಯಡಿಯೂರಪ್ಪ ಮಾತ್ರ ಮುಖ್ಯಮಂತ್ರಿ ಆದರು ಅಟ್ಟೆ ಅದು. ಯಾರಾದರೂ ತಮ್ಮ ಜೇಬು ತುಂಬಿಕೊಂಡೇ ಹೋಗೋರು, ಬಡವ್ರ ಬಗ್ಗರಿಗೆ ಅಂತ ಯಾರು ನೋಡೋರಿಲ್ಲ. ದುಡಿಲಾರ್ದೆ ನಮ್ಗೆ ಸಾಕಂಗಿಲ್ಲ, ದುಡಿಬೇಕು ಅಂದರು ಇಂಥ ಗೌರ್ಮೆಂಟ್ದವ್ರು ಮತ್ತೆ ಮಾಡ್ಕೇಶಿ ನಮ್ಮ ಹೊಟ್ಟೆ ಮ್ಯಾಗೆ ಕಾಲು ಕೊಡ್ತಾರೆ, ಅದನ್ನು ಮಾಡ್ಕೊಂಡು ತಿನ್ನಕ್ಕೂ ತಯಾರಿಲ್ಲ. ಬರ್ತಾರ ಹಿಂಗೆ ಬರ್ತಾರ, ಯಾರು ಬಡಬಾಗ್ರದೊಂದು ಗೋಳು ಕೇಳಂಗಿಲ್ಲ, ಏನೂ ಇಲ್ಲ, ತಮ್ಮಡಿಗೆ ತಾವು ಹೋಗ್ತಾರೆ ಕಲಾಸ್ ನೋಡಿ ಇದೇ ನೋಡ್ರಿ. ಅಲ್ಲ ಹೇಳಿದ್ರು ನೀವು ಕರೆಕ್ಟ್, ಅರೆ ರೊಟ್ಟಿ ಒಂದು ಚಪಾತಿ ಎರಡರಲ್ಲೊಂದು ಏನೋ ತಿನ್ನಲೇಬೇಕಲ್ಲ, ಬದುಕ ತಿನ್ನಲೇಬೇಕಲ್ರಿ. ನೀವೇ ಯಾವ ಗೌರ್ಮೆಂಟ್ ಗೌರ್ಮೆಂಟ್ ರೀ, ಈಗ ನಮ್ಗೆ ಯಾವ ಹೆಚ್ಚ ಬರ್ತಾನ, ಯಾವ ಹಾಳಾಗಿ ಹೋಲ ತಿಳ್ಕೊಂಡು ಒಂದು ಓಟ್ ಹಾಕೋದು ಸುಮ್ ಕುಂದ್ರಿ ಅಷ್ಟೇ ಅಷ್ಟೇ ರೀ. ಯಾವ ಬಂದ್ರು ಅಟ್ಟೆ ಅದ್ರ ಒಂದು ಓಟ್ ಹಾಕ್ಲೇಬೇಕಲ್ಲ, ಹಾಕ್ಲೇಬೇಕ್ರಿ. ಕಣ್ಮುಚ್ಚಿ ಹಾಕ್ಬಿಡುದ್ರಿ, ಅದಕ್ಕೂ ಯಾವನಿಗೆ ಹೋತದ, ಇವನೇ ಬೇಕು ಅವನೇ ಬೇಕಂತೇನು ಇಲ್ರಿ. ಯಾಕಂದ್ರೆ ಯಾವ ಬಂದ್ರು ನಮ್ಗೆ ಹೊಟ್ಟೆ ಹಾಕೋರಲ್ಲ, ನಮ್ದೇ ಒಂದ್ರು ರೂಪಾಯಿ ಕಸ್ಕೊಂಡು ಹೋಗೋರದ್ರ ಗೌರ್ಮೆಂಟ್ ನಡೆಯೋದು ನಮ್ಮದಿಂದ ಸಾರ್ವಜನಿಕದಿಂದ. ಅವ್ರ ಜೇಬು ತುಂಬ್ಕೋಬೇಕು, ಯಾರು ಬಂದ್ರು ನಮ್ ಜೇಬು ತುಂಬ್ಕೊಂಡು ಹೋಗೋರು. ಈಗ ಲಾಕ್ಡೌನ್ ಮಾಡಿದ್ರಲ್ಲ ಎಷ್ಟು ಕಷ್ಟ ಆಯ್ತಿಲ್ಲ ಜನಕ್ರಿ, ಜನಕ್ರಿ ಜನಕ್ಕ ಒಂದು ಉಪವಾಸ ಎರಡು ಉಪವಾಸ ಸತ್ತವ್ರಿ ಎಲ್ಲ ವ್ಯಾಪಾರಸ್ತರು. ಹಾ, ನಾಲ್ಕು ಮಂದಿ ಭಕ್ತರು ಬಂದರೆ ನಮ್ಮ ಹೊಟ್ಟೆ ತುಂಬೋದು. ಹಾ, ನಾಲ್ಕು ಮಂದಿ ಬರ್ಸೇ ಕೂಡಲಿಲ್ಲ, ಲಾಕ್ಡೌನ್ ಮಾಡಿಬಿಟ್ರು, ನಮ್ಮದು ನಾವೇ ತಿನ್ನಕತ್ತೇವೆ. ಈಗ ಮೊದಲೇ ಈಗ ಸಿದ್ದರಾಮಯ್ಯದನ್ರಿ ಅಭಿವೃದ್ಧಿ ಚಲೋ ಆಗೈತ್ರಿ, ಅವರಿಂದ ಸಿದ್ದರಾಮಯ್ಯ ಆಗ್ಬೋದ್ರಿ ಇನ್ನೊಮ್ಮೆ ಆದರೂ.
ಚಲೋ ಆಗೈತ್ರಿ ಮಾಡ್ಯಾನ್ರಿ ಎಲ್ಲಾ ಮಾಡ್ಯಾರ್ರಿ ಸಿದ್ದರಾಮಯ್ಯ ಚಲೋ ಮಾಡ್ಯಾನ ಇನ್ನೊಮ್ಮಾದ್ರೂ ಅವನು ಆಗ್ಬೇಕು. ಈಗ ನಮ್ಮ ಬದಾಮಿ ತಾಲೂಕಲ್ಲಿ ಸಿದ್ದರಾಮಯ್ಯ ಸರ್ ಅದಾರ ಅವ್ರು ಆದ್ರೇನು ಬೇರೆದವ್ರು ಆದ್ರೆ ಏನ್ರಿ ಒಟ್ಟು ನಮ್ಮಲ್ಲೆಲ್ಲ ಇಂಪ್ರೂವ್ ಮಾಡ್ಯಾರ ಸಮಾಜನ ಸೇವೆ ಮಾಡ್ಯಾರ ಮತ್ತು ವಾಪಸ್ ಎಲ್ಲ ನಮಗೆ ಏನೇನು ಬೇಕೆಲ್ಲ ಅನುಕೂಲ ಮಾಡಿಕೊಟ್ರ ಮತ್ತು ವಾಪಸ್ ಬದಾಮಿ ಎಲ್ಲ ಎಷ್ಟು ಇಂಪ್ರೂವ್ ಮಾಡ್ತಾ ಇದ್ದಾರೆ ಇನ್ನೂ ಮಾಡಾಕತ್ತಾರ್ರಿ ಇನ್ನೂ ಮಾಡ್ಬೇಕಂತ ಅನ್ಸುತ್ತೆ. ಯಾರು ಬಂದ್ರೇನ್ರಿ ಜನರು ಹೆಂಗೆ ಮಾಡ್ತಾರೆ ಅವ್ರ ಮೇಲೆ ಡಿಪೆಂಡ್ ಅವ್ರಿ ಅವ್ರಿಗೆ ಎಷ್ಟು ಈಗೆಲ್ಲ ಮಾಡಿದಾರ ನೋಡ್ಯಾರ ಮುಗಿದೈತಿ ಆಗೈತಿ ಇನ್ಮೇಲೆ ಈ ಇಷ್ಟು ಮಾಡಿದ್ದು ನೋಡಿದ ಮೇಲೆ ಏನು ಮಾಡ್ತಾರಂತ ಜನರ ಮೇಲೆ ಡಿಪೆಂಡ್ ಆದ್ರೆ ಅವ್ರು ಯಾರು ಬರ್ತಾರೋ ಯಾರು ಬಿಡ್ತಾರೋ ಗೊತ್ತಿಲ್ಲ. ಇಲ್ಲ ಸರ್ ನಮ್ದು ಮತ ಇದೆ ಬೇಡ ಅದು ಬೇಡ. ಸಿದ್ದರಾಮಯ್ಯ ಮಾಡಿದಾರೆ ಅಷ್ಟು ಗಟ್ಟಿಯಾಗಿ ಯಾರು ನಿಂತು ಮಾಡಿದ್ದಿಲ್ಲ ಇಷ್ಟು ಗಟ್ಟಿಯಾಗಿ ನಿಂತು ಮಾಡಿದ್ದಿಲ್ಲ ಮಾಡ್ಯಾರ ಇಬ್ರು ಇಲ್ಲೆಲ್ಲ ಮತ್ತೆ ಅಲ್ಲಿ ಬೇಡ ಇದೆಲ್ಲ ಮಾಡಿದ್ದಾರೆ ಅಂದ್ರ ಅಷ್ಟೆಲ್ಲ ಮಾತಾಡಿದಾರೆ ಏನು ಅನುಕೂಲ ಮಾಡಿಕೊಟ್ಟಾರಿ ಇಂಪ್ರೂವ್ ಮಾಡ್ತಾ ಇದಾರೆ ಮತ್ತೆ ಎಲ್ಲಾನು ಬದಾಮಿಯಲ್ಲಿ ನೋಡಿದ್ರಂಕರ ಬಹಳ ಖುಷಿ ಆಕತ್ ನಮಗ ಎಲ್ಲರೂ ಮಾತಾಡೋ ಲೆಕ್ಕ ನೋಡಿದ್ರೆ ಅವ್ರು ಗೆಲ್ತಾರೆ ಆಕರ್ ಅನ್ಸತ್ತೆ.